ತುಂಬಾ ಸಕ್ಕತ್ತಾಗಿದೆ ನೋಡಬಹುದು ಪರ್ಫೆಕ್ಟ್ ಆಗಿ ಬಂದಿದೆ ಮತ್ತೆ ಸೈಜ್ ಸ್ವಲ್ಪ ತೆಳುಗೆ ಇರೋ ತರ ಬೇಕು ಅಂದ್ರೆ ತೆಳುದನ್ನ ನೀವು ಮಾಡ್ಕೋಬಹುದು ಸೋ ನೋಡಬಹುದು ನಾವು ಇಲ್ಲಿ ಈ ತರ ಪೇಪರ್ ತರ ಲೇಯರ್ ಬರ್ತಾ ಇರುತ್ತೆ ಈ ರೌಂಡ್ ಶೇಪ್ ಏನಿದೆ ಅದು ಒಂದೊಂದನೆ ಕಟ್ ಮಾಡಿ ನಿಮಗೆ ಈ ತರ ಇಲ್ಲಿ ಮುಂದೆ ಕಳಿಸ್ಕೊಡುತ್ತೆ ಈ ರೀತಿ ಏನು ರೊಟ್ಟಿ ಬೇಕು ಅದು ಮಾತ್ರ ಇಲ್ಲಿ ಉಳ್ಕೊಳ್ಳುತ್ತೆ ಈ ವಾಪಸ್ ಲೇಯರ್ ಇರೋದು ವಾಪಸ್ ಎಲ್ಲಿ ಹೋಗ್ತಾ ಇದೆ ಸರ್ ಇದು ಹಂಗಾರೆ ಅಪ್ಲಾ ಮಾಡೋವರೆಗೂ ಒಂದು ಸಿಹಿ ಸುದ್ದಿ ಇದೆ ನೋಡ್ರಿ ನೀವು ಸೋ ಹೇಗೆ ಅನಿಸ್ತಿದೆ ನಿಮಗೆ ಮುಂಚೆ ಎಲ್ಲ ಕೈಲಿ ಹೊಸ್ತಿದ್ರಿ ಈಗ ಮಿಷಿನ್ ಎಲ್ಲ ಬಂದಿದೆ ಅಂದ್ರೆ ಈಗ ಹೆವಿ ಆರ್ಡರ್ ಇದ್ದಾಗ ಇದು ಬಹಳ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಅದಕ್ಕೆ ರೊಟ್ಟಿಗೆ ಸ್ವಲ್ಪ ಯೂಸ್ ಆಗುತ್ತೆ ಓಕೆ ಹೀಗೆ ಹುಬ್ಳಿನ ಸುತ್ತಮುತ್ತ ಓಡಾಡ್ತಾ ಇದ್ವಿ ಅಲ್ಲಲ್ಲೇ ನನಗೆ ರೋಟಿ ಮಾಡೋ ಅಂತ ಒಂದು ಮಳಿಗೆಗಳನ್ನ ನಾನು ನೋಡಿದೆ ಸೊ ಅವರು ಕೈಲಿ ಎಲ್ಲ ಒತ್ತುತ್ತಾ ಇದ್ರು ಅವ್ರ ಹತ್ರ ತಿಳ್ಕೊಂಡಾಗ ಸರ್ ರೋಟಿ ಮಾಡೋದಕ್ಕೆ ಮಿಷಿನ್ ಎಲ್ಲ ಬಂದಿದೆ ಅಂತ ಹೇಳಿದ್ರು ಸೊ ರೋಟಿ ಮಾಡೋದಕ್ಕೆ ಮಿಷಿನ್ ಎಲ್ಲ ಬಂದಿದೆಯಾ ಅಂತ ಅನ್ಕೊಂಡು ಹಿಂಗೆ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಪಾಸ್ ಆಗಬೇಕಾದ್ರೆ ಹೇಗಿರುತ್ತೆ ಆ ರೋಟಿ ಮಾಡೋ ಮಿಷಿನ್ನ ನಿಮಗೂ ಒಂದ್ಸತಿ ತೋರಿಸೋಣ ಅಂತ ಬಂದಿದ್ದೀನಿ ಬನ್ನಿ ಹೇಗಿದೆ ನೋಡ್ಕೊಂಬರೋಣ ಯಜಮಾನ್ರೆ ನೀವೇನ ಮಾಲೀಕರು ಯಾರು ಇಲ್ಲಿ ಓನರು ನಮಸ್ಕಾರ ನಮಸ್ಕಾರ ಸರ್ ಹೀಗೆ ನಾವು ಉತ್ತರ ಕರ್ನಾಟಕದ ಮಂದಿ ರೊಟ್ಟಿ ಜಾಸ್ತಿ ತಿಂತಾರೆ ಹೌದು ಸರ್ ಹೌದು ಹಂಗಾಗಿ ಹುಬ್ಳಿ ಸುತ್ತಮುತ್ತ ನೋಡ್ಬೇಕಾದ್ರೆ ಅಲ್ಲಲ್ಲೇ ಕೈಲೇ ಹೊಸಿತಾ ಇದ್ರು ಅವ್ರ ಹತ್ರ ಕೇಳ್ಪಟ್ಟಾಗ ಒಂದು ಮಿಷಿನ್ ಇದೆ ಅಂತ ಗೊತ್ತಾಯಿತು ಸೊ ಆ ಮಿಷಿನ್ ಹೆಂಗಿರುತ್ತೆ ಹೆಂಗ್ ವರ್ಕ್ ಆಗುತ್ತೆ ಅದೇ ರೋಟಿ ಎಲ್ಲ ಮಾಡುತ್ತೆ ಮತ್ತೆ ರೌಂಡಿಗೆ ಹೆಂಗ್ ಮಾಡುತ್ತೆ ಇಟ್ಟು ಇದೆಲ್ಲ ಕನ್ಫ್ಯೂಷನ್ ಆಗೋಯ್ತು ಸಲಿ ನೋಡೋಣ ನಮ್ಮ ಜನಕ್ಕೆ ಅದನ್ನ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಓಕೆ ಸರ್ ಅದ್ರ ಬಗ್ಗೆ ಒಂದಿಷ್ಟು ನನಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಈ ಮಷಿನ್ ಬಂದ್ಬಿಟ್ಟು ನಮ್ಗೆ ಭಾಳ ದಿವಸ ಆಯ್ತು ರೀ ಇದು ಓಕೆ ಹೌದು ಇದೆಲ್ಲ ಕಮರ್ಷಿಯಲ್ ಏನೇನು ಯೂಸ್ ಬೇಕು ವ್ಯಾಪಾರ ಮಾಡ್ಲಿಕ್ಕೆಲ್ಲ ಇದನ್ನೇ ತಗೋತಾ ಇದಾರೆ ರೀ ಓಕೆ ನಮ್ಗೆ ಈಗ ನಾಲ್ಕೈದು ಟೈಪ್ ಇದಾವ್ರಿ ಇಲ್ಲಿ ನಮ್ಮ ಸರ್ ನಮ್ಮ ಉತ್ತರ ಕರ್ನಾಟಕ ಒಳಗೆ ರೊಟ್ಟಿ ವ್ಯಾಪಾರ ಮಾಡ್ತಾರೆ ಸರ್ ಓಕೆ ಮನೆ ಒಳಗೆ ರೊಟ್ಟಿ ಮಾಡಿ ಫಂಕ್ಷನ್ಸ್ಗಳು ಆತ ಯಾವ್ದೋ ಆತ ಅಲ್ಲೆಲ್ಲ 100-150 ಹಿಂಗೆಲ್ಲ ರೊಟ್ಟಿ ನಮ್ಮ ಕಡೆ ತಗೋತಾರೆ ಒಮ್ಮೆ ಆರ್ಡರ್ ಮಾಡಿದ್ರೆ ಇಲ್ಲ ಒಂದೊಂದು ಮದುವೆ ಬಂತಂದ್ರೆ 5-6 ಸಾವಿರ ರೊಟ್ಟಿ ಮಾಡ್ತಾರೆ ಅಂಥವ್ರೆಲ್ಲ ಇದೆಲ್ಲ ಯೂಸ್ ಆಗ್ತದೆ ಸರ್ ಓಕೆ ಅಂತವರಿಗೆ ಯೂಸ್ ಆಗುತ್ತೆ ಓಕೆ ಆಮೇಲೆ ಇವು ಆಶ್ರಮಗಳಲ್ಲಿ ಆಮೇಲೆ ನಿಮಗೆ ಹಾಸ್ಟೆಲ್ಸ್ ಪಿಜಿ ಇಂತಲ್ಲ ಈ ಹೋಟೆಲ್ ಪರ್ಪಸ್ ಈ ತರ ಅದೇ ನೀವು ಹೇಳೋ ಪಿಜಿ ಈ ತರ ಜಾಸ್ತಿ ಯಾರು ದಿನನಿತ್ಯ ಒಂದು 100-200-300 ಪ್ರೊಡಕ್ಷನ್ ಮಾಡೋವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀರಾ ಎಲ್ಲ ಮಠ ಆಮೇಲೆ ಸ್ಕೂಲ್ ಇಂತಲ್ಲ ಯೂಸ್ ಮಾಡ್ತಾರೆ ಸರ್ ಕರೆಕ್ಟ್ ಅದೇ ಪಬ್ಲಿಕ್ ಇರೋಂತದ್ದು ಜಾಸ್ತಿ ಎಲ್ಲಿ ಜನ ಇರ್ತಾರೆ ಸೋ ಆ ಕಡೆಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಹೌದು ಸರ್ ಓಕೆ ಯಾವ ಥರ ವರ್ಕ್ ಆಗುತ್ತೆ ಮತ್ತು ಮನೆಯಲ್ಲೂ ಇಫ್ ಇನ್ ಕೇಸ್ ಯೂಸ್ ಮಾಡ್ಕೋಬೋದಾ ಇಲ್ಲ ಕಮರ್ಷಿಯಲ್ ಮಾತ್ರ ಅಂತಲೇ ಮಾಡಿದ್ದೀರಾ ಇದನ್ನು ಹೇಳಬೇಕಂದ್ರೆ ಕಮರ್ಷಿಯಲ್ಲೇ ಸರ್ ಇದು ಆದರೆ ನಾವು ಯೂಸ್ ಮಾಡಿರೋ ಮೋಟ್ರು ಎಲ್ಲ ಸಿಂಗಲ್ ಫೇಸ್ ಸರ್ ಇದು ಮನೆ ಕರೆಂಟ್ಗೆ ನಡೀತದೆ ಮನೆಯಲ್ಲಿ ಬಿಸ್ನೆಸ್ ಮಾಡ್ತಾರೆ ಇವಾಗಲೇ ಓಕೆ ಮಾಡ್ತಾ ಇದ್ದಾರೆ ಸರ್ ಆಲ್ರೆಡಿ ಪ್ರಾಡಕ್ಟ್ಸ್ ಸಪ್ಲೈ ಆಗಿದೆ ನಿಮ್ಮದು ಹಾಂ ಭಾಳ ಆಗಿದೆ ಸರ್ ನಮಗೆ ಓಕೆ ಸೊ ಇದು ಫಸ್ಟ್ ನ್ಯಾನೋ ಮಾಡಲ್ ಅಂತ ಹೇಳಿದ್ರೆ ಇದ್ರದ್ದು ಫೀಚರ್ಸ್ ಸ್ವಲ್ಪ ಹೇಳ್ತೀರಾ ಹೇಗೆ ವರ್ಕ್ ಆಗುತ್ತೆ ಅಂತ ಸರ್ ಇದು ನ್ಯಾನೋ ಮಷಿನ್ ನಮ್ಮ ಕಡೆ ಸ್ಟಾರ್ಟ್ ಆಗೋದು ಇದ್ರಲಿಂತ ಇದು ಕಡಿಮೆ ಬಜೆಟ್ ಒಳಗೆ ಬೇಕಂದಾಗ ಇದು ಮಷಿನ್ ಅವ್ರಿಗೆ ತೋರಿಸ್ತೇವೆ ನಾವು ಇದು ಸೆಮಿ ಆಟೋಮೆಟಿಕ್ ಇದೆ ಜನ ಒಟ್ಟ ಕೈಯಿಂದಾನೇ ಎಲ್ಲ ಕೆಲಸ ಮಾಡ್ಕೊಡ್ಬೇಕು ಇದಕ್ಕೆ ಅಂದ್ರೆ ಇಲ್ಲಿ ಮೇಲೆ ವೇಸ್ಟ್ ಬರೋಕ್ಕೆ ಬೆಲ್ಟ್ ಇರಲ್ಲ ಆಮೇಲೆ ಸ್ವಲ್ಪ ಕವರ್ ಇರಂಗಿಲ್ಲ ಸೊ ಕಡಿಮೆ ಬಜೆಟ್ನ ನಾವು ಬಿಸ್ನೆಸ್ ಮಾಡ್ಕೊಂತೀವಿ ಅಂದ್ರೆ ಇದೊಂದು ಚಲೋ ಆಪ್ಷನ್ ಅವ್ರಿಗೆ ಇಲ್ಲೆಲ್ಲ ಹಿಟ್ ಒಬ್ರು ಒತ್ತಕ್ಬೇಕಾ ಇಲ್ಲಿ ನೀಟಾಗಿ ಕೊಡ್ಬೇಕಾ ಇಲ್ಲೆಲ್ಲ ಕಟಿಂಗ್ ಆಗ್ತೈತೆ ಇಲ್ಲಿ ರೊಟ್ಟಿ ತಗೋಬೇಕು ಸರ್ ಅಂದ್ರೆ 3 ಜನ ಇದಕ್ಕೆ ಬೇಕಾಗುತ್ತೆ ಓಪನ್ ಅಂದ್ರೆ ಏನ್ ಸರ್ ಎಲ್ಲ ಕಡೆ ನಾವೆಲ್ಲ ಸೆಕ್ಯೂರ್ ಮಾಡಿದೀವಿ ಏನು ಎಲ್ಲಿ ಸಿಕ್ಕಾಕೊಳ್ಳೋದು ಅಂತ ಏನಿಲ್ಲ ಸೊ ಇದು ನೆಕ್ಸ್ಟ್ ಮಾಡೆಲ್ ಗೆ ಏನ್ ಅಪ್ಗ್ರೇಡ್ ಮಾಡಿದೀರಾ ರೆಗ್ಯುಲರ್ ಮಾಡೆಲ್ ಸರ್ ಫುಲ್ಲಿ ಆಟೋಮೆಟಿಕ್ ಅಂತ ಕರಿತೀವಿ ನಾವು ಫುಲ್ ಆಟೋಮೆಟಿಕ್ ಇದೆ ಫುಲ್ ಆಟೋಮೆಟಿಕ್ ಇದೆ ಹಾಗೆ 3 ಜನ ಬೇಕಿಲ್ಲ ಇದೆ ಇಲ್ಲ ಇಲ್ಲ ಇಬ್ರು ಇದ್ರೆ ಸಾಕಾಗ್ತದೆ ಇಬ್ರು ಇದಕ್ಕೂ ಬೇಕಾಗುತ್ತೆ ಆಮೇಲೆ ಇದರ ಕೆಪಾಸಿಟಿ 1000 ಆಗ್ತದೆ 1 ಗಂಟೆಗೆ 1000 ಬರುತ್ತೆ ಇದು ಓ ಸೂಪರ್ ಇಲ್ಲೆಲ್ಲ ಒಣ ಐಟ್ ಹಾಕೋದಿರ್ತದೆ ನಿಮಗೆ ಓಕೆ ಇದೇನು ಎಕ್ಸ್ಟ್ರಾ ಸ್ಟೋರೇಜ್ ತರ ಇದೆ ಅದಾದ್ರೆ ಕೆಳಗಡೆ ಇತ್ತು ಹಾ ಅದರಲ್ಲಿ ಹಿಂದೆ ಕೈಲಿಂದನ ಒತ್ತೋದು ಸರ್ ಅದು ಹಿಟ್ಟು ಇದರೊಳಗೆ ಏನಿಲ್ಲ ಸುಮ್ಮನೆ ಜಸ್ಟ್ ಇಲ್ಲಿ ಹಾಕೊಂತ ಇರೋದು ಸಾಕು ನಾವು ಹಿಟ್ಟು ಹಾಕಿದ್ರೆ ಹಾಕ್ತಿದೆ ಸೆಲ್ಫ್ ತಾನೇ ತಗೊಂತಿದ್ರಿ ಅದು ಓಕೆ ಅಲ್ಲಾದ್ರೆ ನೀವು ತಳಬೇಕಾಗಿತ್ತು ಆ ಮಷೀನ್ ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಏನು ಪ್ರೊಸೆಸ್ ವರ್ಕ್ ಆಗುತ್ತೆ ಏನಿಲ್ಲ ಸರ್ ಇಲ್ಲಿ ಒಣ ಹಿಟ್ಟು ಹಾಕೋದು ನಮ್ದು ಒಂದು ಕಂಟೈನರ್ ಇರ್ತೈತಿ ಓಕೆ ಇಲ್ಲಿ ಹಿಟ್ಟು ಹಾಕೋದು ಏನಿಲ್ಲ ಇಲ್ಲಿ ವೇಸ್ಟ್ ಬರಕ್ಕೆ ಒಂದು ಬೆಲ್ಟ್ ಐತಿ ಓಕೆ ಸೊ ಇಲ್ಲಿ ಬರೀ ಹಿಟ್ಟು ಹಾಕೊಳ್ಳೋದು ಒಬ್ರು ತಕೊಳ್ಳೋದಾದ್ರೆ ಮುಗಿದೋಯ್ತು ಇದಕ್ಕೆ ಓಕೆ ಸೊ ಅದಕ್ಕೆ ನೆಕ್ಸ್ಟ್ ಸ್ವಲ್ಪ ಅಪ್ಗ್ರೇಡ್ ಆಗಿ ಒಬ್ಬರನ್ನ ಮ್ಯಾನ್ ಪವರ್ನ ಕಡಿಮೆ ಮಾಡಿಬಿಟ್ಟಿದ್ದೀರಾ ಹೌದು ಓಕೆ ಇದಕ್ಕೆ ನೆಕ್ಸ್ಟ್ ಒಂದು ಪ್ರೀಮಿಯಂ ಅಂದ್ರಲ್ಲ ಇದಕ್ಕಿನ ಪ್ರೀಮಿಯಂ ಇಲ್ಲಿದೆ ಸರ್ ಏನು ಅವರಿಬ್ರು ಮಾಡೆಲ್ಗಿನ ಇವರೊಬ್ರು ಡಿಫ್ರೆಂಟ್ ಹಾ ಅಂದ್ರೆ ಇದ್ರೊಳಗಡೆ ರೊಟ್ಟಿ ತಕೊಳ್ಳೋದೆಲ್ಲ ನೀವು ಕೈಲಿಂದ ತಕೊಳ್ಳೋದು ಸರ್ ಅದ್ರಾಗ ಇಲ್ಲ ಇಬ್ರು ಬೇಕೇ ರೀ ಮಿನಿಮಮ್ ಇಬ್ರು ಬೇಕೇ ಬೇಕು ಹಂಗೆ ಎಮರ್ಜೆನ್ಸಿ ಏನಾದ್ರು ಒಬ್ರೇ ಇದ್ದು ಇವತ್ತು ಮಾಡ್ಬೇಕಪ್ಪ ನಾನು ಅಂತ ಅಂದಿದ್ರೆ ಯೂಸ್ ಆಗ್ತದೆ ಅವ್ರಿಗೆ ಒಬ್ರಾದ್ರೂ ಮಾಡ್ಕೋಬಹುದು ಓಕೆ ಫೈನ್ ಹೆಂಗೆ ಅದು ಹೆಂಗಿದೆ ಅಲ್ಲ ಸರ್ ಹಂಗೆ ಇದೆಲ್ಲೂ ಹಿಟ್ಟು ಹಾಕೋದಿದೆ ಇಲ್ಲೂ ಹಿಂಗೆ ಸೇಮ್ ಎಲ್ಲ ಆಗಿರೋದ್ರೆ ಇಲ್ಲಿ ಮುಂದೆ ಏನೈತಲ್ಲ ಇದು ಪ್ಲೇಟ್ ಇರ್ತೈತ್ರಿ ಇದು ಓಕೆ ರೊಟ್ಟಿ ಎಲ್ಲ ಪ್ಲೇಟ್ನ ಬಂದು ಬೀಳುತ್ತೆ ಸರ್ ಇದ್ರು ಓಕೆ ಸರ್ ಈ ಥರ ಎಲ್ಲ ಹಿಟ್ಟು ಕಲಿಸ್ಬೇಕು ಇದಕ್ಕೆ ನೀವು ಓಕೆ ಮಾಮೂಲಿ ಇದನ್ನ ಮುಟ್ಬೋದಲ್ಲ ಮುಟ್ಟಿ ಓಕೆ ಈಗ ಮಾಮೂಲಿ ರೊಟ್ಟಿ ಮಾಡೋಕ್ಕೆ ಮುಂಚೆ ಹೇಗೆ ಮಾಡ್ಕೋತಾರೋ ಅದನ್ನು ನಾವು ಕೈಲೇ ಮ್ಯಾನ್ಯುಯಲ್ ಆಗಿ ಮಾಡ್ಕೋಬೇಕಲ್ವಾ ಇದ್ರೊಳಗೆಲ್ಲ ನೀವು ಹಿಟ್ಟು ಹಾಕೋದು ಈ ಟೈಪ್ ನೀವು ಓ ಮೇಲಿಂದ ಡೈರೆಕ್ಟ್ ಇನ್ಸರ್ಟ್ ಮಾಡೋದಲ್ಲ ಇದು ಫುಲ್ಲು ಬೇಕಾದ್ರೂ ಲೋಡ್ ಮಾಡ್ಬೋದಲ್ಲ ನಾವಿದು ಕಂಪ್ಲೀಟ್ಲಿ ಇಲ್ಲಿ? ಹಾಂ ಸರ್, ಫುಲ್ ಮಾಡ್ಕೋಬೋದು. ಆದಷ್ಟು ಒಂದು ಸ್ವಲ್ಪ ಕಡಿಮೆ ಕಡಿಮೆನೇ ಹಾಕೋಬೇಕು. ಓಕೆ, ಇದು ಹಾಕೊಂಡ್ಮೇಲೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಹಿಟ್ಟು ಹಾಕೋಬೇಕು ರೀ, ಒಣ ಹಿಟ್ಟು. ಓ, ಇದು ಇನ್ನು ಸ್ವಲ್ಪ ಒಣ ಹಿಟ್ಟು ಇಲ್ಲಿ ಹಾಕಿದಿರಲ್ಲ ಡೆಮೋ ಪೀಸ್ ಆಗಿರೋದ್ರಿಂದ. ಓಕೆ, ಅಂದರೆ ಇದ್ರ ಬೆಲ್ಟ್ ಮೇಲೆ ಇಲ್ಲೆಲ್ಲ ಹಿಟ್ಟು ಬೀಳ್ತಾ ಹೋಗ್ತದೆ ರೀ, ಇಲ್ಲಿ ಏನು ಬೀಳ್ತಿದಲ್ಲ. ಓ, ಇಲ್ಲಿ ಕೆಳಗಡೆ ಬಿದ್ದಿದೆಯಲ್ಲ ಅದು, ಅಂದರೆ ಇದ್ರ ಮೇಲೆ ಬರೋ ರೊಟ್ಟಿ ಅದಲ್ಲ ಅಂಟ್ಕೋಬಾರ್ದಂತೆ ಈ ಬೆಲ್ಟ್. ಕರೆಕ್ಟ್ ಕರೆಕ್ಟ್, ರೊಟ್ಟಿ ಇದಕ್ಕೆ ಅಂಟಬಾರ್ದು ಅಂತ ಹೇಳಿ ಸ್ವಲ್ಪ ಅದು ಸಾಫ್ಟ್ ಆಗಿರಲಿ ಅಂತ ಹೇಳಿ ಇವೆಲ್ಲ ತಿಕ್ನೆಸ್ ಹೆಚ್ಚು ಕಡಿಮೆ ಮಾಡೋದ್ರಿ. ಯಾವುದು ಹಿಟ್ಟು ಬೀಳೋದಾ? ಇಲ್ಲ ಸರ್, ಇದೇನು ರೊಟ್ಟಿ ಬರೋದೈತಲ್ಲ ಈ ಸೈಡ್ ಮಾಡ್ಕೊಂಡ್ರೆ ಎರಡು ದಪ್ಪ ಆಗ್ತದೆ. ಓಕೆ, ಈ ಟೈಪ್ ಎರಡು ಆ ಸೈಡ್ ಮಾಡ್ಕೊಂಡ್ರೆ ತಿಳು ಆಗ್ತದೆ. ಓಕೆ, ನಮಗೆ ಪ್ರೆಸ್ ಅದು ಎಷ್ಟು ಥಿಕ್ನೆಸ್ ಬೇಕು ಅದನ್ನ ಮಾಡ್ಕೋಬಹುದು ಅದು. ಓಕೆ, ಈ ತರ ಸ್ಟಾರ್ಟ್ ಮಾಡೋದು ಸರ್ ನೀವು. ಓಕೆ, ಸ್ಟಾರ್ಟ್ ಮಾಡಿಬಿಟ್ರೆ ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ನಿಮ್ಗೆ ಬರ್ತಾ ಇದೆ ನೋಡಿ. ಓಕೆ, ನಾವು ಮೇಲ್ಗಡೆ ಹಿಟ್ಟು ಹಾಕಿರೋದೆಲ್ಲ ಇಲ್ಲಿ ನಮಗೆ ಈ ತರ ಪೇಪರ್ ತರ ಲೇಯರ್ ಆಗಿ ಬಂದ್ಬಿಡತ್ತೆ. ಇಲ್ಲೆಲ್ಲ ರೌಂಡ್ ಆಗಿ ಕಟಿಂಗ್ ಆಗುತ್ತೆ. ಓಕೆ, ಕಟಿಂಗ್ ಹೆಂಗೆ ಕರೆಕ್ಟಾಗಿ ಅಷ್ಟೇ ಪರ್ಫೆಕ್ಟಾಗಿ ಹೆಂಗಾಗಿದೆ ಹೇಗಿದು ಇಲ್ಲಿದೆ ನೋಡಿ ಸರ್, ಇದೇ ಕಟಿಂಗ್ ಮಾಡೋದು. ಓ, ಇದೇ ಅದು. ಓಕೆ ಓಕೆ, ಸೊ ನೋಡ್ಬೋದು ನಾವಿಲ್ಲಿ ಈ ಥರ ಪೇಪರ್ ಥರ ಲೇಯರ್ ಬರ್ತಾ ಇರುತ್ತೆ. ಈ ರೌಂಡ್ ಶೇಪ್ ಏನಿದೆ ಅದು ಒಂದೊಂದನೇ ಕಟ್ ಮಾಡಿ ನಿಮಗೆ ಈ ಥರ ಇಲ್ಲಿ ಮುಂದೆ ಕಳಿಸ್ಕೊಡುತ್ತೆ ಈ ರೀತಿ. ಸೊ ಅಲ್ಲಿ ಬಂದ ಮೇಲೆ ನಮಗೆ ಜಸ್ಟ್ ಏನು ರೊಟ್ಟಿ ಬೇಕು ಅದು ಮಾತ್ರ ಇಲ್ಲಿ ಉಳ್ಕೊಳ್ಳುತ್ತೆ. ಈ ವಾಪಸ್ ಲೇಯರ್ ಇರೋದು ವಾಪಸ್ ಎಲ್ಲಿ ಹೋಗ್ತಾ ಇದೆ ಸರ್ ಇದು? ಇದು ವೇಸ್ಟ್ ಅಲ್ಲ ಸರ್, ಇದು ಮತ್ತೆ ತಿರ್ಗಾ ಅಲ್ಲೇ ಹೋಗ್ತದೆ. ಓ, ರೀಸೈಕಲ್ ವಾಪಸ್ ಅಲ್ಲಿಗೆ ಬರುತ್ತಾ ಇದು? ಓಕೆ, ಮುಂಚೆ ನಾವು ಫಸ್ಟ್ ಹಿಟ್ಟು ಹಾಕಿರ್ತೀವಿ, ಅದಾದಮೇಲೆ ಸ್ವಲ್ಪ ಏನು ಲೇಯರ್ ಆಗಿರುತ್ತೆ ಅದೇ ಲೇಯರ್ ವಾಪಸ್ ಅಲ್ಲಿಗೆ ಹೋಗಿ ವಾಪಸ್ ನಿಮಗೆ ನ್ಯೂ ಲೇಯರ್ ಥರ ಬಂದು ರೊಟ್ಟಿ ಥರ ಶೇಪಲ್ಲಿ ಬಂದುಬಿಡುತ್ತೆ. ಇವಾಗ ಇದು ಬಂದ ಮೇಲೆ ರೊಟ್ಟಿ ಆಟೋಮೆಟಿಕ್ಕಾಗಿ ಇಲ್ಲಿ ಪ್ಲೇಟು ತಿರುಗ್ತಾ ಇದೆ ಮತ್ತು ಪ್ಲೇಟ್ಗೆ ಬೀಳ್ತಾ ಇದೆ ಇಲ್ಲಿ. ವಾವ್, ಸೊ ಈಗ ಇಲ್ಲಿ ರೊಟ್ಟಿನ ನಾವು ತಬ್ಬದು ಹಾಕೋದು ಏನಿಲ್ಲ. ಇಲ್ಲ ಇಲ್ಲ, ನೀವು ಹಂಗಾರೆ ಹೇಳಿದ್ದು ಆ ನ್ಯಾನೋ ಮಿಷಿನ್ಗಾದರೆ 3 ಜನ ರೊಟ್ಟಿ ತಗೊಳಕ್ಕೆಲ್ಲ ಒಬ್ಬರು ಬೇಕು. ಈ ಮಿಷಿನಲ್ಲಿ ಒಬ್ಬರೇ ಇದ್ದರೂ ಅಷ್ಟು ಕೇಸಲ್ಲಿ ಮ್ಯಾನೇಜ್ ಮಾಡ್ಬೋದು ಸರ್. ಸೂಪರ್ ನೋಡಿ, ಎಷ್ಟು ಸಿಂಪಲ್ ಪ್ರೊಸೆಸ್ಸು. ಹಿಟ್ಟನ್ನ ಕಲಿಸ್ಕೊಂಡಿದ್ದು ಅಷ್ಟೇ ನನಗೆ ಒಂದು 10-15 ನಿಮಿಷ ಟೈಮ್ ತೊಗೊಳುತ್ತೆ ಅನ್ಸೋದು. ಮಿಷಿನ್ ಆನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಲೇಯರ್ ಥರ ಲೇಯರ್ ಈ ಥರ ನಿಮಗೆ ರೊಟ್ಟಿ ಬಂದು ಅದೇ ಶೇಪಾಗೆ ತನ್ನಂಗೆ ತಾನೇ ಕಟ್ಟಾಗಿ ಆ ಪ್ಲೇಟಲ್ಲೂ ರೆಡಿ ಇರುತ್ತೆ. ಇದು ತೊಗೋಬೋದಾ ನಾವು ಈ ಥರ? ಪ್ಲೇಟ್ ತೊಗೋಬೋದಾ? ಓಕೆ, ಈ ಥರ ರೊಟ್ಟಿಗಳು ನೋಡಿ ನಿಮಗೆ ರೆಡಿ ಇರುತ್ತೆ. ಸೊ ಇದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಅಲ್ಲ? ವಾವ್, ಅದು ವಿಶೇಷ. ಆ್ಯಕ್ಚುಲಿ ನಾವು ಚಪಾತಿ ಈ ಥರ ಏನಾದ್ರು ರೊಟ್ಟಿಗಳು ಮಾಡಿದಾಗ ಒಂದ್ರ ಪಕ್ಕ ಒಂದು ಹಾಕಿದಾಗ ಒಂದಕ್ಕೆ ಅಂಟ್ಕೊಂಡ್ಬಿಡೋದು, ಇಲ್ಲ ನೆಲದ ಮೇಲೆ ಹಾಕಿದ್ರೆ ಅಂಟ್ಕೊಳ್ಳೋದಿರುತ್ತೆ. ಇಲ್ಲಿ ನೋಡಿ, ನೀವು ಯಾವುದೇ ನೀವು ರೊಟ್ಟಿನ ತೆಗೆದ್ರು ಎಷ್ಟು ಸಲೀಸಾಗೆ ನಿಮಗೆ ಬರ್ತಾ ಇದೆ. ಅದಕ್ಕೆ ಏನೋ ಒಂದು ರೀಸನ್ ಅಂತ ಹೇಳಿದ್ರೆ ಅವರು ಸ್ಟಾರ್ಟಿಂಗಲ್ಲಿ ಹೇಳಿದ್ರಲ್ಲ ಆ ಒಂದು ಡ್ರೈ ಹಿಟ್ಟನ್ನ ನೀವು ಇಲ್ಲಿ ಹಾಕೋಬೇಕು ಅಂತ. ಸೊ ಈ ಡ್ರೈ ಹಿಟ್ಟನ್ನ ಇಲ್ಲಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದು ಈ ಲೇಯರ್ ಮೇಲೆ ಫಸ್ಟು ಅದು ಉದುರಿರುತ್ತೆ ಅಲ್ವರಾ, ಅದ್ರ ಮೇಲೆ ಈ ರೊಟ್ಟಿ ಕುತ್ಕೊಂಡಾಗ ನೀಟಾಗೆ ಸಲೀಸಾಗೆ ಅದು ಬಂದು ನಮಗೆ ಪ್ಲೇಟ್ ಮೇಲೆ ಬೀಳುತ್ತೆ. ಆ್ಯಂಡ್ ತುಂಬ ಸಕ್ಕತ್ತಾಗಿದೆ, ನೋಡ್ಬೋದು ಪರ್ಫೆಕ್ಟಾಗಿ ಬಂದಿದೆ. ಮತ್ತು ಸೈಜ್ ಸ್ವಲ್ಪ ತೆಳುಗಿರೋ ಥರ ಬೇಕು ಅಂದರೆ ತೆಳುದನ್ನ ನೀವು ಮಾಡ್ಕೋಬೋದು, ತಿಕ್ನೆಸ್ ಬೇಕು ಅಂತ ಹೇಳಿದ್ರು ಅವ್ರು ಹೇಳಿದಂಗೆ ಅದು ವಾಲ್ ಅದೇನೋ ಇರುತ್ತೆ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಬಟ್ ಪ್ರಾಡಕ್ಟ್ ಅಂತೂ ಸಖತ್ತಾಗೆ ಕ್ವಿಕ್ಕಾಗೆ ರೆಡಿ ಆಗುತ್ತೆ. ಇದು ನನಗೆ ಅನಿಸಿದ್ದು ಲೈಕ್ ಅದೇ ಹೋಟೆಲ್ಸ್ ಇರ್ಬೋದು, ಪಿ ಜಿ ಹಾಸ್ಟೆಲ್ಸು ಈ ಥರ ಪ್ರೊಡಕ್ಷನ್ ಜಾಸ್ತಿ ಬೇಕಿರುತ್ತೆ ಅನ್ನೋರಿಗೆ ತುಂಬಾ ಯೂಸ್ಫುಲ್ ಆಗೋವಂಥ ಒಂದು ಪ್ರಾಡಕ್ಟ್ ಅಂತ ನನಗೆ ಅನ್ನಿಸ್ತಿದೆ. ಮತ್ತು ಈಗ ಕೆಲವರಿಗೆ ಫ್ಯಾಮಿಲಿ ಇರ್ತಾರೆ, ಅವ್ರಿಗೆ ಏಜ್ ಆಗಿರುತ್ತೆ, ಅವರೆಲ್ಲನೂ ಇನ್ನೂ ಡೈಲಿ ಒತ್ತುತ್ತಾ ಮನೆಯಲ್ಲಿ ಈ ಥರ ಏನೋ ಒಂದು 500 ಪ್ರೊಡಕ್ಷನ್ ಕೊಡಬೇಕು ಅಂತ ಏನೋ ಒಂದು ಕಮಿಟ್ ಆಗಿಬಿಟ್ಟಿರ್ತಾರೆ. ಆದರೆ ಅವ್ರು ಬೆಳಗಿನ ಸಂಜೆ ಗಂಟೆ ಪರಿಶ್ರಮ ಕುತ್ಕೊಂಡು ಅಲ್ಲೇ ಹಾಕ್ತಿರ್ಬೇಕು. ಈ ಥರ ಒಂದು ಮಿಷಿನ್ ಅಟ್ಲೀಸ್ಟ್ ಅವರು ಒಂದು ಇಟ್ಕೊಂಡ್ರೆ ಅವ್ರಿಗೂ ಅಟ್ಲೀಸ್ಟ್ ಒಂದು ಏನು ಎನರ್ಜಿನ ಆಯಾಸನ ಕಡಿಮೆ ಮಾಡಿಕೊಂಡು ಹೆಲ್ದಿಯಾಗಿರ್ಬೋದು. ಬರೀ ನೋಡಿಕೊಂಡು ಮೇಂಟೆನೆನ್ಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡಿರೋದಕ್ಕೆ ಒಂದು ಈ ಹೆಲ್ಪ್ ಆಗ್ತಿದೆ ಅಂತ ನನಗೆ ಅನ್ನಿಸ್ತಿದೆ. ಸೊ ಇವಾಗ ನಾನು ಏನು ರೊಟ್ಟಿ ನೋಡೋದ್ನಲ್ಲ, ಇದು ಇದು ಇಷ್ಟು ಅಗಲವಾಗಿ ಹಿಂಗೆ ಬಂದಿದೆ. ಇದು ಬಿಟ್ಟು ಅಂದರೆ ಈಗ ಬೇರೆ ಬೇರೆ ಏನಾದರೂ ಚಪಾತಿ ಆ ಥರನೇ ಎಲ್ಲ ಮಾಡ್ಕೋಬೋದಾ ಇದರಲ್ಲಿ? ಮಾಡ್ಕೋಬೋದು ಸರ್, ಮಾಡ್ಕೋಬೋದು. ಆಮೇಲೆ ಕಟ್ರನಲ್ಲೂ ಅಡ್ಜಸ್ಟ್ ಮಾಡ್ಕೊಡ್ತೀವಿ ನಾವು. ನಮ್ಮ ಕಡೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ಗೋಂಜೋಳ ರೊಟ್ಟಿ ಅಂತಾರಲ್ಲ, ಮೆಕ್ಕೆಜೋಳದ ರೊಟ್ಟಿ, ಓಕೆ ಈ ಟೈಪ್ ಎಲ್ಲ ಬರ್ತವೆ. ಆಮೇಲೆ ಹಪ್ಪಳನೂ ಬರ್ತದೆ ನಮ್ಗೆ ಮಷಿನ್ ಒಳಗೆ. ಇಷ್ಟು ದೊಡ್ಡದಿರೋದು ಹಪ್ಪಳ ಚಿಕ್ಕದಲ್ಲ ಸರ್, ಚಿಕ್ಕಬೇಕಂದ್ರೆ ನಾವು ಡೈ ಚೇಂಜ್ ಮಾಡ್ಕೊಡ್ತೀವಿ ಅವ್ರಿಗೆ. ಹೌದು, 4-5 ಇಂಚುವರೆಗೂ ನಾವು ಡೈ ಚೇಂಜ್ ಮಾಡ್ಕೊಡ್ತೀವಿ. ಯಾವ ಥರ ಬೇಕೋ ಅವ್ರು ಹಪ್ಪಳ ಮಾಡ್ಕೋಬೋದು. ಓ, ಹಂಗಾರೆ ಹಪ್ಪಳ ಮಾಡೋರ್ಗೂ ಒಂದು ಸಿಹಿ ಸುದ್ದಿ ಇದೆ ನೋಡ್ರಿ. ನೀವು ಮನೆಯಲ್ಲಿ ಲೈಕ್ ಈಗ ಹಪ್ಪಳ ಏನಾದರೂ ಹೊಸಿತಿದ್ರೆ ಇದೇ ಥರ ಅಂತ ಹೇಳಿದ್ರೆ ನೀವು ಈ ಥರ ಒಂದು ಅಪ್ಗ್ರೇಡ್ ಆಗ್ಬೋದು. ತುಂಬಾ ಖುಷಿ ಆಯಿತು ನನಗೂ ಈ ಒಂದು ಪ್ರಾಡಕ್ಟ್ನ ಬಗ್ಗೆ ತಿಳ್ಕೊಂಡು. ಸೈಜ್ ಸಹ ನೀವು ಇದು ಅಡ್ಜಸ್ಟ್ ಮಾಡ್ಕೋಬೋದು ಸರ್. ನನಗೆ ಒಂದು ಖುಷಿಯಾಗಿದೆ ಅಂತ ಹೇಳಿದ್ರೆ ಈ ಮನೆಯಲ್ಲೇ ಒಂದು ಸ್ವಯ ಹೆಣ್ಮಕ್ಳೇ ಒಂದು ಹಪ್ಪಳ ಹೊಸೆಯೋದಿರ್ಬೋದು, ಈ ಥರ ರೊಟ್ಟಿ ಮಾಡೋ ಅಂಥದ್ದು ಏನೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಳವಡಿಸ್ಕೊಂಡಿರ್ತಾರೆ, ಅವ್ರಿಗೆ ಸ್ವಂತವಾಗಿ ಏನಾದರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ನಾನು ಮಾಡಬೇಕು ಅನ್ನೋ ಥರದಲ್ಲಿ ಏನಾದರೂ ಇಂಟೆನ್ಷನ್ ಇತ್ತು ಅಂತ ಹೇಳಿದ್ರೆ ಒಂದು ಕಡಿಮೆ ಬಂಡವಾಳದಲ್ಲಿ ಅವರು ಒಂದು ಈ ಉದ್ಯೋಗನ ಸ್ಟಾರ್ಟ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತು. ಅದನ್ನು ನೀವು ಸಹ ಅದನ್ನು ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಇವಾಗ ಸೇಲ್ಸು ಸರ್ವಿಸು ಈ ಥರ ಎಲ್ಲ ಬಂದರೆ ಹೇಗಿದೆ ಸರ್? ಸರ್ವಿಸ್ ಅಂತೂ ಅವಳು ಇದು ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು, ನಾವೇ ಮಾಡ್ತಾ ಇದೀವಿ ಅಂದಮೇಲೆ ಕರ್ನಾಟಕದಲ್ಲಿ ಸರ್ವಿಸ್ ಅಂತೂ ಕೊಟ್ಟೆ ಕೊಡ್ತೀವಿ ನಾವು. ಓಕೆ, ಆಮೇಲೆ ಅದರ್ ಸ್ಟೇಟ್ಸ್ ಇಂದ ಎಲ್ಲ ತರ್ತಾರಲ್ಲ ಅವ್ರಿಗೆಲ್ಲ ಪಾಪ ಸರ್ವಿಸ್ ಕೊಡೋಣ, ನನಗೆ ಸರ್ವಿಸ್ ಕೊಡ್ರಿ ಅಂತಂದು ಕೇಳ್ತಾರೆ, ಅವ್ರಿಗೆಲ್ಲ ಮಾಡಿಕೊಟ್ಟು ಬಂದಿದ್ದೀನಿ ನಾನು. ಹಿಂಗೆಲ್ಲ ಇದೆ ಸರ್, ನಂದು ಒಂದು ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಸರ್. ಪ್ರೈಸಿಂಗ್ ಎಲ್ಲ ಬಂದರೆ ಹೇಗೆ ಸರ್? ಇದು ನಮ್ಮದು ಟಾಪ್ ಮಾಡೋದು 2,35,000 ಎಲ್ಲ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಹೇಳ್ತಾ ಇದ್ದೀನಿ ಸರ್ ನಾನು. 2,35,000. ಇನ್ನೊಂದು ನಾನು ಅಂತ ಕಡಿಮೆಗೆ ಬಂದರೆ ಅದು 1,40,000 ಸರ್. 1,40,000 ನಿಮಗೆ ನ್ಯಾನೋ ಮಿಷಿನ್. ಇದೆಲ್ಲ ಹೇಗೆ? ಇದು ರೆಗ್ಯುಲರ್ ಸರ್, ಇದು ರೆಗ್ಯುಲೇಟರ್ ಅಲ್ಲ, ಕೈಯಿಂದಾನೆ ತಕೊಳ್ಳೋದು. ಓಕೆ, ಇದು ಎರಡಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಅಡಿಷನಲ್ ಇದಕ್ಕೆ ಒಂದು ಪ್ಲೇಟ್ ಇರಲ್ಲ, ಬಟ್ ಇಬ್ರು ಕೆಲಸ ಮಾಡ್ಬೋದು ಅಂತ ಹೇಳಿದ್ರೆ ಇದ್ರ ಪ್ರೈಸು 2,25,000 ಸರ್, 2,25,000. ಸೊ ಈಗ ರೋಟಿ ಮಾಡೋದಕ್ಕೆ ಮತ್ತೆ ಹಪ್ಪಳದ ಈ ಥರದಕ್ಕೆ ಒಂದು ಖುಷಿ ವಿಚಾರನ ಶೇರ್ ಮಾಡಿದ್ರಿ. ಇದು ಬಿಟ್ಟು ಇನ್ನು ಬೇರೆ ಏನಾದರೂ ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆಯಾ? ಡೊಮೆಸ್ಟಿಕ್ ಮಷಿನ್ಸು ಇದಾವೆ ಸರ್ ನನ್ನ ಹತ್ರ. ಇದು ಹಿಟ್ ಕಲ್ಸೋದೇ ಇದೆ. ಹಿಟ್ ಕಲ್ಸೋದಕ್ಕೂ ಒಂದು ಸಪ್ರೇಟ್ ಅದಕ್ಕೂ ಒಂದು ಮಿಷಿನ್ ಮಾಡ್ಬಿಡಿ. ಮಷಿನ್ಗೆಲ್ಲ ಯೂಸ್ ಆಗ್ತಾವೆ ಸರ್, ಹಾಗಾಗಿ ನಾವು ಇಟ್ಟಿರೋದನ್ನ. ಓಕೆ, ಹೇಗೆ ವರ್ಕ್ ಆಗುತ್ತೆ, ಯಾವ ಥರ ಇದೆಲ್ಲ? ಮೋಸ್ಟ್ಲಿ ಇದರಲ್ಲಿ ಏನಿಲ್ಲ ಸರ್, ನೀರು ಹಿಟ್ಟು ಹಾಕಿ ಸ್ಟಾರ್ಟ್ ಮಾಡೋದು, ಮಿಕ್ಸ್ ಆಗುತ್ತೆ ತಾನೇ, ಅದು ಮೋಸ್ಟ್ಲಿ ರೋಲ್ ಆಗುತ್ತೆ ಅನ್ಸುತ್ತೆ ಅಲ್ಲ? ಇದು ಡಾಕ್ ನೈಡರ್ ಅಂತ ಕರೀತೀವಿ. ಓಕೆ, ಸೊ ಇದು 10 kg ಅದು. ಓಕೆ, ಇನ್ನೊಂದು ಚಿಕ್ಕದಾದ್ರೆ ಅಲ್ಲೇನೆ ಇದು 5 kg. ಒನ್ ಟೈಮ್ ಕಲ್ಸಿದ್ರೆ 150 ರೊಟ್ಟಿ ಆಗ್ತದೆ. 150 ರೊಟ್ಟಿ. ಓಕೆ, ಇದ್ರೊಳಗೆ ಒನ್ ಟೈಮ್ ಕಲ್ಸಿದ್ರೆ ನಿಮಗೆ 300 ರೊಟ್ಟಿ ಆಗ್ತವೆ. ಓಕೆ, ಏನು ಕಾಸ್ಟ್ ಇದ್ರದ್ದೆಲ್ಲ? ಇದು 24,000 ಸರ್. ಇದು 24,000. ಇದು 34,000. 10,000 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಇದು ಪುಲೋರೈಸರ್ ಸರ್, ಇದು 3 HP. ಹಿಟ್ಟು ಸರ್, ಹಿಟ್ಟು ಹಾಕೋದು ಫ್ಲೋರ್ ಮಿಲ್. ಓಕೆ, ಈ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ನಾವೇನು ನಾವು ಮಿಲ್ ಮಾಡ್ಕೊತೀವಲ್ಲ ಆ ಥರದ್ದು. ಸೊ ಇದರೊಳಗಡೆ ನೀವು ಕಾಳು ಕಡಿ ಅಷ್ಟೇ ಅಲ್ಲ, ಆಲ್ ಇನ್ ಒನ್ ಸರ್ ಇದು. ಮಸಾಲ ಎಲ್ಲ ಹಾಕೋಬೋದು ಇದ್ರೊಳಗೆ, ಮಸಾಲ ಥರದ್ದೆಲ್ಲ. ಓಕೆ, ಏನಿದು ಕಾಸ್ಟಿಂಗ್? ಇದು 36,000 ಸರ್. 36,000. ಓಕೆ, ಇದೇನಿದು ಚಿಕ್ಕದು? ಇವು ಗ್ರೇವಿ ಮಷಿನ್ ಸರ್. ಮಸಾಲ ಆಮೇಲೆ ಚಟ್ನಿ ಪುಡಿ, ಖಾರ ಮಾಡ್ತಾರಲ್ಲ ಚಟ್ನಿ ಅಂತಾರಲ್ಲ ಆ ಥರದಕ್ಕೆ. ಇದು ಬಂದ್ಬಿಟ್ಟು ನಿಮ್ಗೆ 22,000 ರೂಪಾಯಿ ಬೀಳ್ತದೆ ಸರ್. 22,000. ಓಕೆ ಸರ್, ನೀವು ರೋಟಿ ಮಿಷಿನ್ ನೋಡೋಕ್ಕೆ ಬಂದಿದ್ರಾ? ಹೌದು ಸರ್. ಓಕೆ, ಸೊ ನಿಮ್ದು ಯಾವ ಥರ ಸರ್ ಶಾಪು? ಬಿಸಿ ರೊಟ್ಟಿ, ಕಡಕ್ ರೊಟ್ಟಿ. ದಿನಕ್ಕೆ ಎಷ್ಟು ನೀವು ಪ್ರೊಡಕ್ಷನ್ ಮಾಡ್ತಾ ಇದ್ರಿ? ನಮ್ದು 3 ಮಂದಿ ಲೇಬರ್ ಇದ್ದಾರೆ. ಓಕೆ, ಒಂದು 200-400 ಮಟ್ಟ ಆಗುತ್ತೆ. ಓಕೆ, ಪ್ರತಿದಿನ ಎಷ್ಟು? ಅಷ್ಟಾಗುತ್ತೆ 400. ಓಕೆ ಓಕೆ, ಸೊ ಹೇಗೆ ಅನಿಸ್ತಿದೆ ನಿಮಗೆ? ಮುಂಚೆ ಎಲ್ಲ ಕೈಲಿ ಹೊಸ್ತಿವ್ರಿ, ಈಗ ಮಿಷಿನ್ ಎಲ್ಲ ಬಂದಿದೆ ಅಂದ್ರೆ ಈಗ ಹೆವಿ ಆರ್ಡರ್ ಇದ್ದಾಗ ಇದು ಭಾಳ ಯೂಸ್ ಆಗುತ್ತೆ. ಕಡಕ್ ರೊಟ್ಟಿಗೆ ಸ್ವಲ್ಪ ಯೂಸ್ ಆಗುತ್ತೆ. ಓಕೆ, ಹಂಗಾಗಿ ಇದು ಪ್ಲಾನ್ ಮಾಡಿದ್ವಿ. ಹಬ್ಬದ ಸೀಸನು ಈ ಥರ ಫಂಕ್ಷನ್ಸ್ಗೆಲ್ಲ ಬಂದಾಗ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ, ಭಾಳ ಹೆಲ್ಪ್ ಆಗುತ್ತೆ. ಓಕೆ, ಲೇಬರ್ದು ಭಾಳ ಈಗ ತ್ರಾಸಲ್ಲ. ಕರೆಕ್ಟಾ, ಹಂಗಾಗಿ ಇದು ಪ್ಲಾನ್ ಮಾಡಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನನಗಂತೂ ಈ ರೋಟಿ ಮೇಕರ್ ಮಿಷಿನ್ ನೋಡಿ ತುಂಬಾ ಖುಷಿ ಆಯಿತು. ಅದರಲ್ಲೂ ಹೆಣ್ಮಕ್ಳು ಮನೆಯಲ್ಲಿ ಸಹೋದ್ಯೋಗಿಯಾಗಿ ನಾನೇ ಮಾಡಬೇಕು ಬಿಸ್ನೆಸ್ ಅಂತ ಅನ್ನೋರಿಗೆ ಈ ಒಂದು ಮಿಷಿನ್ ಅಂತೂ ತುಂಬಾ ಕೆಲಸಕ್ಕೆ ಬರುತ್ತೆ ಅಂತ ನನಗನ್ನಿಸ್ತಿದೆ. ಅದ್ರ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಈ ಹೋಟೆಲ್ ನಡೆಸ್ತಿರೋರ್ಬೋದು, ಪಿ ಜಿ ಫಂಕ್ಷನ್ಸ್ ಏನಾದರೂ ಆರ್ಡರ್ಸ್ ಬರ್ತಿದೆ, ಬಲ್ಕ್ ಆರ್ಡರ್ಸ್ ಥರ ಬೇಕು ಅನ್ನೋರಿಗೂ ಸಹ ಈ ಮಿಷಿನ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಸೊ ಇದೇ ಥರ ಹೊಸ ಹೊಸ ಯಂತ್ರಗಳಿರ್ಬೋದು, ಹೊಸ ವಿಚಾರಗಳು ನಿಮ್ಗಳ ಮುಂದೆ ತರ್ತಿರ್ತೀವಿ. ಈ ಒಂದು ಪ್ರಾಡಕ್ಟ್ನ ನೀವು ಏನಾದರೂ ಬೈ ಮಾಡಬೇಕು, ಇವ್ರಿಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ಇವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿರ್ತೀವಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.